ಬಿಟ್ಟು ಮನೆಯಲ್ಲಿ ಹಾಳಾಗಿ ಮಲಗಿರುವ ಯಾವ ಮಗನೇ ನಾಚಿಕೆ ಬರುವುದಿಲ್ಲವೇ ನಿನ್ನ ಜನ್ಮಕ್ಕೆ ಗೊತ್ತು ಇಂಥ ಬಂಡನ ಮಕ್ಕಳು ಇರುವುದರಿಂದಲೇ ಸಾಲವನ್ನು ಕೊಟ್ಟು ಶ್ರೀಮಂತರು ಹಾಳಾಗಿ ಹೋಗುವರು ನಾನು ನಿಮ್ಮ ಸಾಲಕ್ಕೆ ಸೇರಿ ಸೇರು ನಮ್ಮ ಮುಕ್ತನಾಗ್ತೇನ್ರಿ ಯಜಮಾನ್ರಿ ಇಷ್ಟು ದಿನ ಇನ್ನು ಮೇಲೆ ಬೆಳೆಯಿಲ್ಲ ನಿಮ್ಮ ಸಾಲ ಸಾಲಕ್ಕೆ ಬಡ್ಡಿ ಸಮೇತ ತೀರಿಸಿ ಚುಕ್ತ ಆಗ್ತೀನಿ ಎಲ್ಲ ಬಡ ರಾಮ್ಯ ಇಂತ ನಿನ್ನ ಒಂದು ಎಕರೆ ಜಮೀನನ್ನು ನಮ್ಮ ಸಾವುಕರಿಗೆ ಮಾರ್ಬಿಡು ಯಾಕೆ ಸಾಲದಲ್ಲಿ ಬಿದ್ದು ಕೊರಗಿವೆ ಇದ್ದ ಜಮೀನ ಮಾರಿ ನನ್ನ ತಂಗಿ ಸಿಲ್ಪಾಲ ಮದುವೆ ಮಾಡಿ ಈಗಿರ ಕಾಯಿದ ಒಂದು ಮನೆ ಇದನ್ನ ಮಾರಿ ಕೊಡು ಅಂದ್ರೆ ಕೊಟ್ಟು ಬಿಟ್ಟಿರಿ ಅದ್ರ ಸಲುವಾಗಿ ಇನ್ನಷ್ಟು ಕಾಲಾಭಿಷ ಮಾಡಿಕೊಡ್ರಿ ಅಂತ ನಿಮ್ಮ ಕಾಲಿಗೆ ಬಿಡ್ತೀನಿ ನನ್ನ ಬಾಧ ಮುಟ್ಟುವ ಯೋಗ್ಯತೆ ನಿನಗೆಲ್ಲಿದೆ ಇಲ್ಲ ಸಲ್ಲದ ವಿಷಯವನ್ನು ನನ್ನ ಮಗನ ತಲೆಯಲ್ಲಿ ತುಂಬಿ ನಿಮ್ಮಂತ ಭಿಕ್ಷಕರ ಸಂಘ ನಮಗೆ ದಕ್ಕಬೇಕು ಮಣ್ಣಿನ ತಟ್ಟೆಗೆ ಗೊತ್ತೇ ಇಲ್ಲದ ಸೂಳೆ ಮಕ್ಕಳು ನೀವು ಚಿನ್ನದ ತಟ್ಟೆಗೆ ಆಚೆ ಪಡುತ್ತಿರುವಿರಲ್ಲ ನಾಶಕ್ಕೆ ಬರುವುದಿಲ್ಲವೇ ಈ ನಿಮ್ಮ ಹಾಳು ಜನ್ಮಕ್ಕೆ ನಿಮ್ಮ ತಂಗಿಯ ಮದುವೆಯನ್ನು ಮಾಡಿ ತಂಗಿ ಮಗಳ ಸಂಬಂಧವನ್ನು ಕರೆದು ಹೋಗಿ ಈಗ ನಾನು ನಿನ್ನನ್ನು ಸುಟ್ಟರೂ ನನ್ನ ಸಿಟ್ಟು ತೀರುವುದಿಲ್ಲ ಕರಿಯ ಈ ಮಗನಿಗೆ ಚಾಟಿಗಿಂತ ಪೋಸುಂಡಿ ಮೋಸರೆ ಮಗನ ಅಂದಾಗ ನಿಮ್ಮ ಮಗ ನಮ್ಮ ಮನೆಗೆ ಬಂದು ಬಲವಂತವಾಗಿ ನಿಮ್ಮ ತಂಗಿ ನನಗೆ ಕೊಟ್ಟು ಮದುವೆ ಮಾಡಿಕೊಡು ಅಂತ ಕೇಳಿದ ಇದಕ್ಕೆ ನೀವು ಒಪ್ಪದಿದ್ರೆ ಜನ್ಮ ಪರ್ಯಂತ ಬ್ರಹ್ಮಚಾರಿಯಾಗಿ ಸಾಯುತ್ತೇನೆಂದು ಹೇಳಿದ ಯಜಮಾನ್ರೆ ನಾವೇನು ನಮ್ಮ ತಂಗಿಯನ್ನು ಬಲವಂತವಾಗಿ ನಿನ್ನ ಮಗನ ಕೊರಳಿಗೆ ಹಾಕಲಿಲ್ಲ ತಾವಿಬ್ಬರು ಪ್ರೀತಿಸಿ ಮದುವೆ ನಿರ್ಧಾರಕ್ಕೆ ಬಂದಾಗ ನಾನೇ ಮದುವೆ ಮಾಡಬೇಕಾಯಿತು ಅಷ್ಟೊಂದು ಸೊಕ್ಕು ಈ ಮಗನಿಗೆ ಆಕಾಶ ಭೂಮಿಗೆ ಹೋಲಿಸಿ ಮಾತನಾಡುತ್ತಿರುವ ನಿನ್ನನ್ನು ಸುಮ್ಮನೆ ಬಿಡಬಾರದು ಕರಿಯ ಇವನಿಗೆ ಹೋಗ್ರೆ ನಮ್ಮ ಶ್ರೀಮಂತಿಕೆ ರುಚಿ ತೋರಿಸೋಣ ಮೊದಲೇ ನನ್ನ ಮೈಯಲ್ಲೇ ಹುಷಾರವಿಲ್ಲ ಸಾವುಕಾರಿ ಮಾಡಿದೆ ತಪ್ಪಿಗೆ ಕ್ಷಮೆ ಕೇಳುತ್ತೇನೆ ಇದೊಂದು ಸಲ ನನ್ನನ್ನು ಬಾಯಿ ಬಚ್ಚಲ ರಾಮ ಬಾಯ್ ಮುಚ್ಚು ರಾಮ್ಯ ಮಾಡಿದ ತಪ್ಪು ಒಪ್ಪಿಕೊಂಡಿರುವೆ ಇನ್ನು ಸಾಲ ಸಹಿತ ಈಗಿಂದೀರ್ಲೇ ತೀರಿಸಲೇಬೇಕು ಆಯ್ತಿರಪ್ಪ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ ಆದಷ್ಟು ಬೇಗ ಕೊಟ್ಟು ಬಿಡ್ತೀನಿ ಮಾಸಿಗೆ ಮಾತನ್ನು ಬೆಳೆಸಿ ನನ್ನ ಕಾಮದ ಪಿತ್ತನ್ನು ನೆತ್ತಿಗೇರಿಸಬೇಡ ರಾಮ್ಯ ನಾನು ಮೊದಲು ಹೇಳಿದ ಹಾಗೆ ನಮ್ಮ ಮೂವರಿಗೂ ನಿನ್ನ ಹೆಂಡತಿಗೆ ಸರಗೋದಲ್ಲಿಕ್ಕೆ ಹೇಳು ಇಲ್ಲಾದರೆ ಎಲೆ ಶ್ರೀಮತಿಗೆ ಸೊಕ್ಕು ತಿಮ್ಮಿರಕ್ಕೆ ಹೋದಿ ನನ್ನ ಮಗನೇ ನಾವು ಬಡ ಇರಬಹುದು ನಿಮ್ಮಂತ ಹೆಚ್ಚಿಗೆ ತಿನ್ನು ಹಲಕ ಕೆಲಸ ಮಾಡುವುದಿಲ್ಲ ಏ ಮಗನೇ ಅಂತೂ ನಿನ್ನ ಕೊಬ್ಬು ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತದೆ ಸುಮ್ಮನೆ ಹುಚ್ಚರಾಗೆ ಏಕೆ ಕಿರಿಚಿಕೊಳ್ಳುತ್ತಿರುವೆ ನೀನು ಉಣ್ಣುವ ಪಂಚಾಮೃತದಲ್ಲಿ ನಮಗೂ ಸ್ವಲ್ಪ ಕೊಡುವಲ್ಲ ಪ್ರಭುರಾಜ್
ಬೋಲ್ಗೆ ಬಂದಂತೆ ಮಾತನಾಡಬೇಡ ನನ್ನ ಹೆಂಡತಿಯನ್ನು ಸೂಳೆ ಅಂತ ತಿಳಿದುಕೊಂಡಿರಿ ಏನು ನಮಗೂ ಮರಿ ಅದೇ ಇದೆ ನಿಮ್ಮ ಹಾಗೆ ನನಗೂ ಮಾತನಾಡಲು ಬರುತ್ತದೆ ಆದರೆ ಬಡತನ ಎಂಬ ಬಾಯಿಗೆ ಬೀಗ ಹಾಕಿದ್ರಿಂದ ಮಾತನಾಡಲು ಬರುವುದಿಲ್ಲ ಬಡವರ ರಕ್ತ ಹೀರಿ ನಿಮ್ಮ ಶ್ರೀಮತಿಗೆ ಪಚ್ಚ ಬೆರೆಸಿಕೊಂಡು ಬಡವರಿಗೆ ಚಿಕ್ಕ ಚಿಕ್ಕಂತೆ ಮಾತನಾಡಲು ನಿಮಗೆ ನಾಚಿಕೆ ಬರುವುದಿಲ್ಲವೇನು ನಾಚಿಕೆ ನಾಚಿಕೆ ಎಂಬ ಮೂರು ಅಕ್ಷರ ನಮ್ಮ ಹತ್ರ ಇದ್ರೆ ನಾನೊಂದು ಈ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ ರಾಜ ಶೌಕರರು ಹೇಳಿದ ಹಾಗೆ ನಿನ್ನ ಹೆಂಡತಿಯನ್ನು ಸೆರಗ ಹಾಸು ಅಂತ ಹೇಳು ನಿನ್ನ ಸಾಲವನ್ನು ಮನ್ನಾ ಮಾಡುತ್ತೇವೆ ಶಿವರಾಜ್ ಹೆಂಡತಿಯ ಸೀಲವನ್ನು ಸಾಲಕ್ಕೆ ಮಾರಿಕೊಳ್ಳ ನಾನೇ ನಿಮ್ಮ ಹಾಗೆ ಮತ್ತೊಬ್ಬರ ಹೆಂಡತಿಗೆ ಬಿದ್ದಿಲ್ಲ ಏನು ಶ್ರೀಮಂತರಂತ ಅಭಿಮಾನದಿಂದ ಸುಮ್ಮನಿದ್ದರೆ ನಿಮ್ಮ ಹೊಲಸು ನಾಡಿಗಿಂತ ಸಿಕ್ಕ ಹಾಗೆ ಬರುತ್ತಿದ್ದರೆ ನಿಮ್ಮ ಮನೆಯ ನಿಮ್ಮ ಹೆಂಡತಿ ದ್ರಾಗಿನಿಂದ ಸಾವುಕಾರ ಮಕ್ಕಳು ಮಲಗಿಸಿ ಮಜೆ ಮಾಡು ಅದನ್ನು ಬಿಟ್ಟು ಮತ್ತೊಬ್ಬರ ಮನೆ ಹೆಣ್ಣು ಮಕ್ಕಳು ಮಲಗಿಸಿ ತಾಯಿಗಳನ್ನ ಮಕ್ಕ ಸುಮ್ಮನೆ ಮಾತನಾಡದೆ ನನ್ನ ಮನೆಯಿಂದ ಹೊರಟು ಹೋಗಿ ಮತ್ತೆ ಮಾತನಾಡದೆ ಹೊರಟು ಹೋಗಲು ಬಂದಿಲ್ಲ ರಾಜ ನಿನ್ನನ್ನು ಈ ಮನೆಯಿಂದ ವಾಚಿಸಿ ಹೊರಹಾಕಲು ಬಂದಿರಲಿ ಕರಿಯ ಹಾಕಲೆ ಈ ಮಗನಿಗೆ ಚಾಟಿಯಿಂದ ಇದೆಲ್ಲ ಶ್ರೀಮಂತರ ಬಡವರಿಗೆ ಕೊಡುವ ಉಡುಗೊರೆ ಇವರಲ್ಲಿ ಕರುಣೆ ಎಂಬುದಿಲ್ಲ ಬಡುಕರಿಗಿಂತ ಕೀಳಾಗಿದೆ ಇವರ ಹೃದಯ ಇದೆಲ್ಲ ಏತಕ್ಕಾಗಿ ನಾನು ಹೇಳ್ತೇನೆ ನಿನ್ನ ಗಂಡ ಸಾಲ ಮಾಡಿದ ಕಾರಣಕ್ಕಾಗಿ ಅಷ್ಟೇ ಅಲ್ಲ ನಮ್ಮ ಶ್ರೀಮಂತ ಪ್ರೇಮರಾಜನ ಮಗನಾದ ನಿಮ್ಮ ಶಿಲ್ಪಾಳಮ್ಮ ಚಿರಣ್ಣನ ಶಿಲ್ಪಾಳಮ್ಮದಿ ಮಾಡಿ ಕೊಟ್ಟದಕ್ಕಾಗಿ ಇನ್ನು ಪಕ್ಕ ಏನ್ ಬೇಕು ಶ್ರೀಮತೆ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಸೇರ್ ಮಾತಾಡಬೇಡಿ ನಿಮ್ಮ ಕಾಲಿ ಬಿದ್ದು ಬೇಡ್ಕೋತೀನಿ ಮಾರಿಯಾದ್ರು ನಿಮ್ಮ ಸಾಲ ತೀರಿಸ್ಕೊಳ್ಳಿ ಚಿತ್ರ ಹಿಂಸೆ ಕೊಟ್ಟು ನಮ್ಮನ್ನು ಕೊಲ್ಲೋದಕ್ಕಿಂತ ಒಂದೇ ಕಾಲಕ್ಕೆ ನಮ್ಮನ್ನೇನಾಕೆ ಕೊಟ್ಟಾಕ್ಬಿಡಿ ನಿಮ್ಮನ್ನು ಹೋಗಿ ಕೊಲ್ಲುವುದಿಲ್ಲ ನಿಮಗೆ ಚಿತ್ರ ಹಿಂಸೆ ಕೊಟ್ಟು ಕೊಂದಾಗಲೇ ನನ್ನ ಶಾಂತಿ ನಿನ್ನ ಶ್ರೀಮಂತಿಗೆ ಇಷ್ಟು ಬೆಂಕಿ ಹಾಕ ನಾನು ನಿಮ್ಮಲ್ಲಿ ಎಷ್ಟೊಂದು ಕರಿಗಳಿಂದ ಬೇಡಿಕೊಂಡ್ರು ನಿಮಗೆ ಕರುಣೆ ಅಮ್ಮನ ಬದುಕಲೇನು ಕಟುಕ ನಮ್ಮನ್ನ ಬದುಕಲು ಬಿಟ್ಟು ಬಿಡಿ ಶ್ರೀಮಂತ್ರೆ ನಮ್ಮನ್ನ ಬದುಕಲು ಬಿಟ್ಟು ಬಿಡಿ ಬೇಕಾದ್ರೆ ನಾನು ನಿಮ್ಮ ಕಾಲಿ ಬಿಟ್ಟು ಎಲೆ ರಂಡೆ ನೀನೇ ಅಲ್ವೇ ನಿನ್ನ ಮೈದಿನ ಕಡೆಯಿಂದ ಒದಿಸಿದವಳು ನೀನು ಅವಮಾನ ಮಾಡಿದ ಸಿಟ್ಟು ನಾನು ಇನ್ನೂ ಬರ್ತಿಲ್ಲ ಈ ಅವಕಾಶಕ್ಕಾಗಿ ಇಷ್ಟು ದಿನ ಕಾದ್ರುವೆ ಇಂದು ಬಂದಿತು ಈ ನಿನ್ನ ಶುಭ ದಿನ ಎಂದೋ ಹೆಣವಾಗಿ ಹೋಗ್ತಾ ಇದ್ದೆ ನನ್ನ ಮೈದನ ಕೈಯಲ್ಲಿ ಅವತ್ತು ನನ್ನ ಮೈದನಿಗೆ ಸಮಾಧಾನ ಹೇಳಿ ನಾನೇ ಬದುಕಲು ಬಿಟ್ಟಿರುವೆ ನೀನು ಈ ರೀತಿ ಆಗ್ತಿ ಅಂತ ಗೊತ್ತಿದ್ರೆ ಅವತ್ತೇ ನನ್ನ ಮೈದನ ನಿನ್ನ ಸತ್ತ ಹಾಕ್ಬಿಡ್ತಾ ಇದ್ದ ಈಗ ನಾನು ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ ಸೀತಾ ತುಂಬ ಗರ್ಭಿಣಿಯಾದ ಸುಖ ಧರಿಸು ನೋಡಬೇಕಾಗುತ್ತದೆ ಎಲೋ ಪಣ್ಣನ ಮಕ್ಕ ಸಿಕ್ಕ ಸಿಕ್ಕಂತೆ ಮಾತಾಡಿದ್ರೆ ನಿಮ್ಮ ರಕ್ತ ಕುಡಿದು ಬಿಟ್ಟೆನು ರಕ್ತ ನಿನ್ನನ್ನು ರಕ್ತ ಕುಡಿಯಲಿಕ್ಕೆ ನಿನ್ನನ್ನು ಜೀವಂತವಾಗಿ ಬಿಟ್ಟರಲ್ಲ ನೀವು ನಮ್ಮ ರಕ್ತ ಕುಡಿಯುವುದು ಗಂಡ ಹೆಂಡತಿಯ ಸೊಕ್ಕು ಇನ್ನು ಮುರಿದಂತೆ ಕಾಣುವುದಿಲ್ಲ ಪಾಪ ಹೋಗಲು ಬಿಡು ಎಂದು ಬಿಟ್ಟರೆ ಎಲ್ಲ ಸಲ್ಲದ ಮಾತವನ್ನು ಮಾತನಾಡಿ ತಮ್ಮ ಆಟ ನೆಚ್ಚರೋ ಈ ಮಕ್ಕಳು
ಮುಗಿಯಿತು ರಾಮಾಯಣ ಕಥೆ. ಜಗದಲ್ಲಿ ಭಗವಾನ
ಬಂದವ ಕುಲ ಮೋಸ ಮಾಡುವುದನ್ನು ನೋಡಲಾಗದೆ ಕಲ್ಲಾಯಿ ಕೊಂಡಿದ್ದಾನೆ ಸೀತಾ. ನಾವು ದೇವರಲ್ಲಿ ಬೇಡಿ ಬಂದದ್ದು ಇಷ್ಟೇ. ಹೇ ದೇವ, ನಮಗೆ ಕೊಡುವ ಕಷ್ಟಗಳು ಸಾಕು. ಇನ್ನು ಮುಂದೆ ಈ ರೀತಿ ಮತ್ತೊಬ್ಬರಿಗೆ ಕಷ್ಟ ಕೊಡಬೇಡ. ಬಂದೆ ಪಾಪಿ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕಂತ ಕೊನೆಯದಾಗಿ ನೀನು ಒಂದು ಮುಖ ನೋಡುವ ಭಾಗ್ಯ ಸಿಕ್ಕಿತು. ನೀನು 100 ವರ್ಷ ಸುಖವಾಗಿ ಬಾಳಮ್ಮ. ನಾನು ನಿಮ್ ಜೋಡಿನ ಬರ್ತೀನ್ರಿ. ನಾನು ಮುತ್ತೈದೆಯಾಗಿ ಸಾಯ್ಬೇಕು ರೀ. ನಾನು ಮುತ್ತೈದೆಯಾಗಿ ಸಾಯ್ಬೇಕು. ನಾನು ನಿಮ್ ಜೋಡಿನ ಬರ್ತೀನಿ ಸ್ವಾಮಿ. ಇದೇನು ನಿನ್ನ ಭಯ ಸೀತಾ? ಇದೆಲ್ಲ ಏನು ನೋಡಿ, ನನ್ನ ದೇವರು ಮುಚ್ಚುಚ್ಚಾಗಿ ಮಾತನಾಡ್ತಾ ಇದ್ದಾರೆ. ಹೇಗಾದ್ರು ಮಾಡಿ ಅವ್ರನ್ನ ಬದುಕಿಸ್ಕೊಡಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಬರ್ತೀನಿ. ಅವರನ್ನ ಬದುಕಿಸ್ಕೊಡಿ, ಡಾಕ್ಟರ್ ಬದುಕಿಸ್ಕೊಡಿ. ಇದೆಲ್ಲ ಶ್ರೀಮಂತರ ಅತ್ಯಾಚಾರ. ನೋಡಿ, ಹೇಗಾದ್ರು ಮಾಡಿ ನನ್ನ ಗಂಡನ ಬದುಕಿಸ್ಕೊಡಿ. ನನ್ನ ಕೈಲಾದಷ್ಟು ಟ್ರೀಟ್ಮೆಂಟ್ ಮಾಡುತ್ತೇನೆ. ಇನ್ನು ಮುಂದೆ ಆ ದೇವರು ನಿನ್ನ ಗಂಡನ ಸಾರಿ ಅಮ್ಮ, ಇನ್ನು ನನ್ನ ಗಂಡನನ್ನು ಆ ದೇವರೇ ತಾತ. ಸೀತಾ, ಸ್ವಾಮಿ, ನಾನು ಮುತ್ತೈದೆಯಾಗಿ ಸಾಯ್ಬೇಕು ಅಂತ ವಿಷ ಕೊಡ್ಬಿಟ್ಟೆ ಸ್ವಾಮಿ. ಕೊನೆ ಬಾರಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ನೋಡಿ, ದಯವಿಟ್ಟು ನಿಮ್ಮ ಪಾದಗಳನ್ನು ಜೋಡಿಸ್ತೀನಿ. ಮುಂದಿನ ಜನ್ಮ ಅಂತಿದ್ರೆ ನಿಮ್ಮ ಹೆಂಡತಿ ಆಗ್ಬೋದು. ಮುಂದಿನ ಜನ್ಮ ಅಂತಿದ್ರೆ ನಿಮ್ಮ ಹೆಂಡತಿಯಾಗಿ ಬಂದು ಹೆಚ್ಚಿನ ಸೇವೆ ಮಾಡ್ತೀರಿ. ದಯವಿಟ್ಟು ನಿಮ್ಮ ಪಾದವನ್ನು ಜೋಡಿಸಿ. ಹಾ
ಸಂತೋಷವೇ ನನ್ನ ಸಂತೋಷ. ನಿನ್ನಂತ ಹೆಂಡತನ ಪಡೆದ ನಾನು ಈ ಜನ್ಮದಲ್ಲಿ ನಿನಗೆ ಯಾವತ್ತೂ ಸುಖ ಕೊಡಲಿಲ್ಲ. ಬರೀ ಕಣ್ಣಿನದೇ ಕೈತಳೆ ನನ್ನ ಬಿಟ್ಟು ಹೊರಟು ನನ್ನ ಹೆಂಡತಿ ಮಗಳ ಅವಧಿ ಈಗ ನಿನ್ನ ಮನಸ್ಸಿಗೆ ತೃಪ್ತಿ ಆಯ್ತಮ್ಮ. ರಾಮ ಸಮಾಧಾನ ತಂದು ದೇವರು ನಿಮ್ಮಂತವ್ರಿಗೆ ಇಂಥ ತೊಂದರೆ ಕೊಡಬಾರದು. ನಾವು ದೇವರಲ್ಲಿ ಬೇಡಿ ಬಂದದ್ದು ಕೊನೆಯದಾಗಿ ನನ್ನದೊಂದು ಮಾತು ಬೆಳೆಸಿಕೊಳ್ಳಿ. ನನ್ನ ತಮ್ಮ ಲಕ್ಷಣ ಬಂದರೆ ಈ ಕೂಸನ್ನು ಒಪ್ಪಿಸಿದ್ರಿ ಡಾಕ್ಟರ್. ತೆಗೆದುಕೊಳ್ಳಿ ಈ ಕೂಸನ್ನು, ನನ್ನ ತಮ್ಮ ಲಕ್ಷ್ಮಣನಿಗೆ ಬಟ್ಟ ರಾಮ ತಂದಿತ್ತು ನಿನ್ನ ಮಗು ಸತ್ತು ಹೋಗಿ. ಸೀತಾ ನನ್ನ ಮಗು ನನ್ನಿಂದ ದೂರವಾಗಿ ನನ್ನ ತಾಯಿ ಜೊತೆ ಬರಕ್ಕೆ ಹೋಯಿತು. ಅಯ್ಯೋ ಸೀತಾ ಸೀತಾ, ನಿನ್ನ ಮಗಳು ನಿನ್ನ ಹತ್ತಿರ ಬಂದಿದ್ದಾಳೆ. ಅಯ್ಯೋ ದೇವರೇ, ನಮ್ಮ ವಂಶದ ಕುರಿ ಇದು ಒಂದಾದ್ರೆ ಬಿಡಬಾರದೆ. ನನ್ನ ಮಗುವಿನ ಹೆಣ್ಣು ಯಾವುದು ತೆಗೆದುಕೊಂಡು ಬಿಟ್ಟು ಯಾರು ಲಕ್ಷ್ಮಣ ಏನ್ ಹೇಳ್ತಾರ ಸಮಾಧಾನ ತಗೋಂತ ಹೇಳ. ರಾಮ ನೀನು ದೇವರಲ್ಲಿ ಹೋಗಿ ಬಿಟ್ಟೀಯ. ನಿಮ್ಮ ಮನೆಗೆ ಇಂಥ ದೇವರು ಅನ್ಯಾಯ ಮಾಡಬಾರದು. ಯಾವ್ದಾದ್ರು ನೋಡಿ ಇವರ ಅಂತ್ಯಕ್ರಿಯೆ ಮಾಡಬೇಕು. ಅಣ್ಣ ಅತ್ತಿಗೆ ನಿನ್ನ ತಮ್ಮ ಲಕ್ಷ್ಮಣ ಬಂದಿದ್ದೇನೆ ಹೇಳಣ್ಣ. ಅತ್ತಿಗೆ ನಿನ್ನ ಮೈದನ ಲಕ್ಷ್ಮಣ ಬಂದಿದ್ದೇನೆ ಹೇಳಮ್ಮ. ಇದೇನಿದು ಹೇಳಣ್ಣ. ಇಷ್ಟು ಕರೆದರು ಹೇಳಲಾರದ ಕಾರಣವೇನು? ಅಣ್ಣ ಅಣ್ಣ ಅತ್ತಿಗೆ, ನಾನು ನೌಕರಿಯ ಮೇಲೆ ಹೋದಾಗ ನಿನ್ನ ಅಣ್ಣ ಭೇಟಿಯಾಗಿದ್ದರು. ಅವರ ಮುಂದೆ ನಿಮ್ಮ ಎಲ್ಲ ವಿಷಯ ತಿಳಿಸಿದೆ. ಅವರು ನಿಮ್ಮ ಶ್ರೀಮಂತ ಕಾರ್ಯಕ್ಕೆ ಬರುವುದಾಗುವುದಲ್ಲವೆಂದು ನೀನೇ ನನ್ನ ತಂಗಿಗೆ ತಾರು ಮನೆ ಕುಂಕುಮ
ಸೀರೆ ಕೊಡು ಎಂದು ಕೊಟ್ಟು ಕಳಿಸಿದ್ದಾರೆ. ಹೇಳಮ್ಮ, ಏಳು ಹೊತ್ತಿಗೆ ಹೇಳು, ನಿನ್ನ ತವರು ಮನೆಯವರು ಕುಂಕುಮ ಕಳಿ ಇಟ್ಟು ಕೊಟ್ಟ ಸೀರೆ ಎಂದು ನನ್ನ ಅಣ್ಣನ ಜೊತೆ ಕುಳಿತು ದೇವರ ಗುಡಿಗೆ ಹೋಗಿ ದರ್ಶನ ಪಡೆದುಕೊಂಡು ಬರುವಂತೆ. ಏಳತ್ತಿಗೆ ಹೇಳು ಅಣ್ಣ, ನೀನಾದ್ರೂ ಹೇಳನ್ನ ಅಣ್ಣ ಹೇಳಂದು. ಲಕ್ಷ್ಮಣ ಸಮಾಧಾನ ತಂದಿತ್ತು, ಆಗ ಬರದೆಲ್ಲ ಆಗಿ ಹೋಗಿದ್ದು. ಹತ್ತು ಕರೆದರೆ ಹತ್ತಿಗೆ ಬರುವಳಿ. ದೇವರಲ್ಲಿ ಅವರು ಬರೆದುಕೊಂಡಿದ್ದು ಇಷ್ಟೇ ಅಂತ ಕಾಣುತ್ತದೆ. ಲಕ್ಷ್ಮಣ ನಡೆಯಪ್ಪ, ಅಂತ್ಯಕ್ರಿಯೆ ಇದೆ, ಯಾರಾದರೂ ಮೊಳಕ್ಕೆ ಮಾಡಿಕೊಡೋಣ. ಡಾಕ್ಟರ್, ಇದು ಆಗಿದ್ದು ಯಾರಿಂದ ಹೇಳಿ ಡಾಕ್ಟರ್ ಹೇಳಿ. ಯಾರಂತ ಹೇಳುದು ಲಕ್ಷ್ಮಣ, ಇದೆಷ್ಟು ಆಗಿದ್ದು ಆ ಶಿವರಾಜ ಪ್ರೇಮರಾಜನು. ಇಲೆ ಮಗನೇ ಪ್ರೇಮರಾಜ, ಕೊನೆಗೂ ನಿಮ್ಮ ಚಲ ತೀರಿಸಿಕೊಂಡು ಆ ಮಕ್ಕಳೇ, ಈಗಲೇ ಬಂದು ನಿಮ್ಮ ರಂಡವನ್ನು ಕಡಿದು ಹಾಕಿ ಬರುತ್ತೇನೆ. ನಿಲ್ಲು, ನೀನು ಪೊಲೀಸ್ ಖಾತೆಯಲ್ಲಿದ್ದೀಯ, ನೀನೇ ಕಾನೂನು ತೆಗೆದುಕೊಂಡರೆ ಹೇಗೆ? ಲಕ್ಷ್ಮಣ, ನಿಮ್ಮ ಮೊದಲು ನಿಮ್ಮ ತಮ್ಮ ಅಣ್ಣಂದಿರ ಅಂತ್ಯಕ್ರಿಯೆ ಮಾಡಿ. ಇಲ್ಲ ಡಾಕ್ಟರ್, ಆ ಪಾಪಿಗಳ ರಂಡವನ್ನು ಕತ್ತರಿಸಿ ಅವರಿಬ್ಬರ ರಕ್ತದಿಂದ ನನ್ನ ಅಣ್ಣ ಅತ್ತಿಗೆರ ಶವವನ್ನು ತೊಳೆದು ನಂತರ ನನ್ನ ಅತ್ತಿಗೆರ ಅಂತ್ಯಕ್ರಿಯೆ. ಇನ್ನು ಮೇಲೆ ಆ ಪಾಪಿಗಳನ್ನ ಬದುಕಿರಬಾರದು. ಡಾಕ್ಟರ್, ನಾನೊಬ್ಬ ಸರ್ಕಾರ ಸೇವೆಯಲ್ಲಿ ಇದ್ದರೂ ನನ್ನ ಅಣ್ಣ ಅತ್ತಿಗೆರನ್ನು ಕೊಂದ ಚಂಡರನ್ನು ಸತ್ಯಾಂಶ ಮಾಡಿಕೊಳ್ಳುತ್ತೇನೆ. ಇದು ನನ್ನ ಸೂರ್ಯಾಸ್ತ್ರ ಆಗೋದ್ರೊಳಗಾಗಿ ಈ ಕೊಲ್ಲನೇ ಬಿಡುವುದಿಲ್ಲ. ಇದು ನನ್ನ ಡಾಕ್ಟರ್, ಈ ನಿನ್ನ ಅವಕಾಶಕ್ಕಾಗಿ ಅನುಮತಿ ಮಾಡಿಕೊಡುತ್ತೀರಾ? ಆಗ್ಲಪ್ಪ, ಅಂತ್ಯಕ್ರಿಯೆ ಮಾಡಿ. ಕಿತ್ತುಕೊಂಡು ಬಿಟ್ಟಿಯಾ?